ನಮಸ್ಕಾರ ಪ್ರಿಯ ವೀಕ್ಷಕರೇ, ಕನ್ನಡ ಭಕ್ತಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನಹಾನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ, ಹಿಂದೂ ಸನಾತನ ಧರ್ಮದ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, 2022 ಇಸ್ವಿಯ ವರ್ಷ ಭವಿಷ್ಯವನ್ನು ತಿಳ್ಕೊಳ್ಬೇಕು. ಈ 2022 ಇಸ್ವಿಯ ಒಂದು ಆಂಗ್ಲ ಕ್ಯಾಲೆಂಡರ್ ಪ್ರಕಾರವಾಗಿ ಜನವರಿಯಿಂದ ಡಿಸೆಂಬರ್ ಮಾಸದವರೆಗೂ ಕೂಡ ಯಾವ ರೀತಿಯಾಗಿ ಈ ಒಂದು ಪ್ರತಿಯೊಂದು ರಾಶಿಯವರಿಗೂ ಕೂಡ ದ್ವಾದಶ ರಾಶಿಗಳವರ ಒಂದು ರಾಶಿ ಭವಿಷ್ಯ ಅನ್ನೋದು ಯಾವ ವಿಧವಾಗಿದೆ ಅನ್ನೋದನ್ನ ತಿಳ್ಕೊಳ್ಬೇಕಾಗುತ್ತೆ. ಗ್ರಹಗತಿಗಳ ಒಂದು ಅನುಗುಣವಾಗಿ ಅವರ ಬದಲಾವಣೆಗಳಿಂದಾಗಿ ಯಾವ ರೀತಿಯಂತ ಫಲಿತಾಂಶಗಳನ್ನ ಯಾವ ಯಾವ ರಾಶಿಗಳವರು ಪಡ್ಕೊಳ್ತಾ ಇದ್ದಾರೆ ಅಂತ ಇವತ್ತು ವಿವರದಲ್ಲಿ ತಿಳ್ಕೊಳ್ತಾ ಹೋಗಿ. 2022 ವರ್ಷ ಭವಿಷ್ಯದಲ್ಲಿ ದ್ವಾದಶ ರಾಶಿಗಳವರ ಈ ಒಂದು ಜೀವನಕ್ಕೆ ಸಂಬಂಧಪಟ್ಟಂತಹ ಒಂದು ಮಾಹಿತಿಗಳನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ. ಈ ಒಂದು 2022 ವರ್ಷದಲ್ಲಿ ಹೇಳ್ಬೇಕಪ್ಪ ಅಂದ್ರೆ, ಇದೊಂದು ದ್ವಾದಶ ರಾಶಿಗಳವರ ಒಂದು ಒಂದು ರಾಶಿ ಭವಿಷ್ಯದ ಪ್ರಕಾರವಾಗಿ ನೋಡೋದಾದ್ರೆ, ಅವರು ಒಂದು ಈ ವರ್ಷ ಅನ್ನುವಂಥದ್ದು ಯಾವ್ಯಾವ ರಾಶಿಯವರಿಗೆ ಅತ್ಯಂತ ವಿಶೇಷವಾದಂತಹ ಪ್ರಮುಖವಾದಂತಹ ಬದಲಾವಣೆಗಳನ್ನ ತರ್ತಾ ಇರುವಂತದ್ರ ಪ್ರಕಾರವಾಗಿ, ಇದರ ಪರಿಣಾಮದಿಂದಾಗಿ ಖಂಡಿತವಾಗಿ ಅವರ ಜೀವನದಲ್ಲಿ ಬಹುತೇಕ ಕ್ಷೇತ್ರಗಳ ಮೇಲೆ ಈ ಒಂದು ಪರಿಣಾಮ ಬೀರ್ತದೆ ಅನ್ನುವಂತಹ ಉದ್ದೇಶದಿಂದ, ಹಾಗೆಯೇ ಈ ಒಂದು 2022 ಇಸ್ವಿಯಲ್ಲಿ ಈ ಒಂದು ಒಂದು ತಿಂಗಳಿನಲ್ಲಿ ಈ ಒಂದು ವಿಶೇಷವಾದಂತಹ ವರ್ಷದಲ್ಲಿ ಜನವರಿಯಿಂದ ಡಿಸೆಂಬರ್ ಮಾಸದವರೆಗೂ ಯಾವ ರೀತಿಯಾದಂತಹ ಫಲಿತಾಂಶಗಳು ದ್ವಾದಶ ರಾಶಿಯವರಿಗಿರ್ತದೆ, ಹಾಗೆಯೇ ಯಾವ ಒಂದು ಗ್ರಹಗಳ ಬದಲಾವಣೆಗಳಾಗ್ತಾ ಇದೆ, ಪ್ರಮುಖವಾಗಿ ಇಲ್ಲಿ 4 ಗ್ರಹಗಳ ಬದಲಾವಣೆಗಳಾಗ್ತಾ ಇದೆ, ಆ 4 ಗ್ರಹಗಳಾದರೂ ಯಾವುವು, ಆ 4 ಗ್ರಹಗಳ ಬದಲಾವಣೆಗಳಿಂದಾಗಿ ದ್ವಾದಶ ರಾಶಿಗಳ ಮೇಲೆ ಫಲಿತಾಂಶಗಳು ಯಾವ ರೀತಿಯಾಗಿ ಬೀರ್ತಾ ಇದೆ, ಈ 4 ಗ್ರಹಗಳು ಯಾವಪ್ಪ ಅನ್ನೋದಾದ್ರೆ, ಗುರು ಶನಿ ರಾಹು ಕೇತುಗಳ ಒಂದು ಬದಲಾವಣೆಗಳಾಗ್ತಾ ಇದೆ 2022 ಇಸ್ವಿಯಲ್ಲಿ. ಈ ಗುರು ಶನಿ ರಾಹು ಕೇತುಗಳ ಬದಲಾವಣೆಗಳಿಂದಾಗಿ ಅಂದ್ರೆ ಅವರ ಸ್ಥಾನ ಬದಲಾವಣೆಗಳಿಂದಾಗಿ ಯಾವ ರೀತಿಯಾದಂತಹ ಫಲಿತಾಂಶಗಳನ್ನು, ಬದಲಾವಣೆ ಆಗೋಕ್ಕೂ ಮುಂಚೆ ಬದಲಾವಣೆ ಆದ ನಂತರದಲ್ಲಿ ಫಲಿತಾಂಶಗಳನ್ನ ನೀಡ್ತವೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ. ಇಲ್ಲಿ ಮೊದಲನೇದಾಗಿ ನಾವು ಗುರುಗ್ರಹವನ್ನು ತೆಗೆದುಕೊಳ್ಬೇಕಾಗುತ್ತೆ. ಗುರು ಅನ್ನುವಂಥವನು 2022 ಇಸ್ವಿಯಲ್ಲಿ ದ್ವಾದಶ ರಾಶಿಗಳಿಗೆ ಯಾವ ರೀತಿಯಾದಂತಹ ಫಲಿತಾಂಶಗಳನ್ನ ನೀಡ್ತಾ ಇದ್ದಾನೆ ಅನ್ನೋದನ್ನ ಮುಖ್ಯವಾಗಿ ನೋಡೋದಾದ್ರೆ, ಇಲ್ಲಿ ಗುರು ಜನವರಿಯಿಂದ ಈ ಒಂದು ಏಪ್ರಿಲ್ 11 ತಾರೀಕಿನವರೆಗೂ ಕೂಡ ಕುಂಭರಾಶಿಯಲ್ಲಿದ್ದು, ಏಪ್ರಿಲ್ 11 ತಾರೀಕಿನಿಂದ ಮೀನ ರಾಶಿಯಲ್ಲಿ ಪ್ರವೇಶವನ್ನು ಮಾಡ್ತಿದ್ದಾರೆ, ಮೀನ ರಾಶಿಯಲ್ಲಿ ಒಂದು ಸಂಚಾರವನ್ನು ಮಾಡ್ತಾ ಇದ್ದಾರೆ. ಕುಂಭರಾಶಿಯಲ್ಲಿ ಇದ್ದಾಗ ದ್ವಾದಶ ರಾಶಿಗಳಿಗೆ ಏನು ಫಲಿತಾಂಶಗಳನ್ನು ನೀಡ್ತಾರೆ, ಮೀನ ರಾಶಿಗೆ ಹೋದಾಗ ಯಾವ ರೀತಿಯಾದಂಥ ಫಲಿತಾಂಶಗಳನ್ನು ದ್ವಾದಶ ರಾಶಿಯವರಿಗೆ ನೀಡ್ತಾರೆ ಅನ್ನೋದನ್ನ ತಿಳ್ಕೊಳ್ಬೇಕಾಗುತ್ತೆ. ಅದೇ ವಿಧವಾಗಿ ಶನಿಯೂ ಕೂಡ ತಮ್ಮ ಸ್ಥಾನ ಬದಲಾವಣೆಗಳನ್ನು ಸುದೀರ್ಘವಾಗಿ ಇವತ್ತು ತಮ್ಮ ಪಯಣವನ್ನು ಮುಗಿಸಿ ಮತ್ತೊಂದು ಸ್ವಸ್ಥಾನವಾಗಿರುವಂತಹ ಕುಂಭರಾಶಿಗೆ ಪ್ರವೇಶವನ್ನು ಮಾಡ್ತಿದ್ದಾರೆ. ಇಷ್ಟು ದಿನ ಮಕರ ರಾಶಿಯಲ್ಲಿ ಒಂದು ಸಂಚಾರವನ್ನ ಬೆಳೆಸಿ ಈಗ ಕುಂಭರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಕುಂಭರಾಶಿಗೆ ಅದೇ ತಿಂಗಳು ಏಪ್ರಿಲ್ 28 ತಾರೀಕಿನಂದು ಈ ಒಂದು ಮಕರ ರಾಶಿಯಿಂದ ಕುಂಭರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಮಕರದಲ್ಲಿದ್ದಾಗ ದ್ವಾದಶ ರಾಶಿಗಳಿಗೆ ಏನು ಫಲಿತಾಂಶಗಳನ್ನ ನೀಡಿದ್ರು, ಕುಂಭರಾಶಿಗೆ ಬಂದಾಗ ಯಾವ ರೀತಿಯಾದಂಥ ಫಲಿತಾಂಶಗಳನ್ನ ನೀಡ್ತಾರೆ ಈ ಒಂದು ಶನಿ ಅನ್ನುವಂತಹವನು ಅನ್ನೋದನ್ನ ಕೂಡ ತಿಳ್ಕೊಳ್ಬೇಕಾಗತ್ತೆ. ಅದೇ ವಿಧವಾಗಿ ಇನ್ನು ರಾಹುಕೇತುಗಳು ಕೂಡ ನಾವು ಸ್ಥಾನ ಬದಲಾವಣೆಗಳನ್ನು ಮಾಡ್ತಾ ಇದ್ದೇವೆ. ಇದು ರೆಟ್ರೋ ಪ್ಲಾನೆಟ್ಸ್ಗಳು, ಹಿಮ್ಮುಖ ಚಲನೆಯಲ್ಲಿ ಚಲಿಸುವಂತಹ ಗ್ರಹಗಳಾಗಿರೋದ್ರಿಂದಾಗಿ ಈ ರೆಟ್ರೋ ಪ್ಲಾನೆಟ್ಸ್ಗಳು ಕೂಡ ಈ ಒಂದು ವಿಧವಾಗಿ ತಮ್ಮ ಸ್ಥಾನ ಬದಲಾವಣೆಗಳನ್ನ ಅದೇ ತಿಂಗಳು ಏಪ್ರಿಲ್ 12 ತಾರೀಕು ಮಾಡ್ತಾ ಇರೋದ್ರಿಂದಾಗಿ ಆ 12 ತಾರೀಕಿನಂದು ಈ ಒಂದು ರಾಹುಕೇತುಗಳ ಸ್ಥಾನ ಬದಲಾವಣೆಗಳಿಂದಾಗಿ ದ್ವಾದಶ ರಾಶಿಗಳಿಗೆ ಯಾವ ರೀತಿಯಾದ ಫಲಿತಾಂಶಗಳು ಬರ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಬೇಕಾಗ. ಇಲ್ಲಿ ಏನು ರಾಹು ಬಂದು ವೃಷಭದಿಂದ ಮೇಷ ರಾಶಿಗೆ, ಇಲ್ಲಿ ವೃಶ್ಚಿಕದಿಂದ ತುಲಾ ರಾಶಿಗೆ ಕೇತು, ಈ ರೀತಿಯಾದಂತಹ ಸಂಚಾರಗಳನ್ನ ಬೆಳೆಸ್ತಾ ಇದ್ದಾರೆ. ಈ ವಿಧವಾಗಿ ಯಾವ ರೀತಿಯಾದಂತಹ ಬದಲಾವಣೆಗಳಿದೆ, ಆ ಬದಲಾವಣೆಗಳು ಯಾವ ರೀತಿಯಾಗಿ ಒಂದು ಒಟ್ಟಾರೆಯಾದಂತಹ ಫಲಿತಾಂಶಗಳನ್ನ ಏನ್ ನೀಡ್ತಾ ಇದ್ದಾವೆ, ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯಾದಂತಹ ಪರಿಣಾಮಗಳು ಬೀರ್ತವೆ, ಏನು ರೀತಿಯಾದಂತಹ ಪರಿಣಾಮಗಳು, ಯೋಗ ಫಲಗಳು ಏನಿದೆ, ಏನಾದ್ರೂ ಪರಿಹಾರಗಳನ್ನಾದ್ರೂ ಹೇಗೆ ಮಾಡ್ಕೊಳ್ಬಹುದು, ಯಾವ ವಿಧವಾಗಿ ಅನ್ನುವಂಥದ್ದನ್ನ ಒಂದೊಂದಾಗಿ ನಾವು ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ಮುಖ್ಯವಾಗಿ 2022 ಇಸ್ವಿಯಲ್ಲಿ ಒಂದೊಂದು ರಾಶಿಯವರ ಬಗ್ಗೆಯೂ ಕೂಡ ನಾವು ದ್ವಾದಶ ರಾಶಿಗಳ ಒಂದೊಂದು ರಾಶಿಯವರು ಪ್ರತ್ಯೇಕವಾಗಿ ಅವರವರ ಒಂದು ಭವಿಷ್ಯದ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತಾ ಇದ್ದೀವಿ. ಇವತ್ತು ಈ ವಿಡಿಯೋದಲ್ಲಿ 7 ರಾಶಿಯಾಗಿರುವಂತಹ ತುಲಾ ರಾಶಿಯವರಿಗೆ 2022 ಇಸ್ವಿ ಅನ್ನೋದು ಯಾವ ವಿಧವಾಗಿದೆ, ತುಲಾ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಿತಾಂಶಗಳು ಜನವರಿಯಿಂದ ಡಿಸೆಂಬರ್ನವರೆಗೂ ಕೂಡ ಈ ಒಂದು 2022 ಇಸ್ವಿಯಲ್ಲಿ ಯಾವ ರೀತಿಯಾಗಿ ಬೀರ್ತಾ ಇದೆ ಈ ಗ್ರಹಗಳ ಬದಲಾವಣೆಗಳಿಂದಾಗಿ ಅನ್ನೋದನ್ನ ತಿಳ್ಕೊಳ್ಬೇಕಾಗುತ್ತೆ. ಇಲ್ಲಿ ತುಲಾ ರಾಶಿಯವರಿಗೆ ಮುಖ್ಯವಾಗಿ ನಾನು ಆಗ್ಲೇ ಹೇಳಿದಾಗೆ ಗ್ರಹಗಳ ಬದಲಾವಣೆ, ಗುರು ಶನಿ ರಾಹು ಕೇತುಗಳ ಬದಲಾವಣೆಗಳಿಂದಾಗಿ ಯಾವ ರೀತಿಯಾದಂತಹ ಫಲಿತಾಂಶಗಳು ಬರ್ತಾ ಇದೆಯಪ್ಪ ಅಂದ್ರೆ, ಮೊದಲನೇದಾಗಿ ಗುರುಗ್ರಹವನ್ನು ನಾವು ನೋಡ್ಬೇಕಾಗುತ್ತೆ. ತುಲಾ ರಾಶಿಯವರಿಗೆ ಗುರುಗ್ರಹ ಜೊತೆಗೆ ಶನಿಯ ಜೊತೆಯಲ್ಲಿ ಸೇರಿ ಫಲಿತಾಂಶಗಳನ್ನ ನೀಡ್ತಾ ಇವೆ. ಹಾಗಾಗಿ ಪ್ರತ್ಯೇಕವಾಗಿ ಗುರುವನ್ನ ನೋಡಿದ
ಆದಾಗ ಗುರು ಬದಲಾವಣೆಗಳು ಹಾಗೂ ಶನಿಯ ಬದಲಾವಣೆಗಳನ್ನ ನೋಡಿದಾಗ ಇಲ್ಲಿ ಮೊದಲನೇದಾಗಿ ಗುರು ಬದಲಾವಣೆಗಳನ್ನ ನೋಡಬೇಕಾಗುತ್ತೆ. ಇಲ್ಲಿ ಗುರು ಬದಲಾವಣೆ ಆಗೋಕ್ಕೂ ಮುಂಚೆ ಅಂದ್ರೆ ಜನವರಿಯಿಂದ ಏಪ್ರಿಲ್ 11ನೇ ತಾರೀಕಿನ ವರೆಗೂ ಕೂಡ ತುಲಾ ರಾಶಿಯವರಿಗೆ ಯಾವ ರೀತಿಯ ಫಲಿತಾಂಶಗಳನ್ನ ನೀಡ್ತಾನೆ ಅನ್ನೋದನ್ನ ತಿಳ್ಕೊಳ್ಬೇಕಾಗುತ್ತೆ. ಈ ಒಂದು ಗ್ರಹ ಅನ್ನುವಂಥದ್ದು ವ್ಯಾಪಾರದಲ್ಲಿ ನಿಮಗೆ ಜನವರಿಯಿಂದ ಡಿಸೆಂಬರ್ವರೆಗೂ ವ್ಯಾಪಾರದಲ್ಲಿ ನಿಮಗೆ ಲಾಭವನ್ನ ನೀಡ್ತಾನೆ. ಹಾಗೆಯೇ ಏಪ್ರಿಲ್ 11ರ ನಂತರದಲ್ಲಿ ಬದಲಾವಣೆ ಆಗೋಕ್ಕೂ ಮುಂಚೆ ಇರತದಂತ ಫಲಿತಾಂಶಗಳನ್ನ ನೀಡ್ತಾನೆ. ಗೌರ್ಮೆಂಟ್ ರಿಲೇಟೆಡ್ ಕಾಂಟ್ರಾಕ್ಟ್ಸ್ ಗಳೇನಾದರೂ ಇದ್ರೆ ಅಥವಾ ಕ್ರಿಯೇಟಿವಿಟಿ ಫೀಲ್ಡ್ ಅಲ್ಲಿ ಕೆಲಸ ಮಾಡಬೇಕು, ಸಿನಿಮಾ ರೀತಿಯಾದಂತಹ ಯೂಟ್ಯೂಬ್ ಚಾನೆಲ್ಸ್ ಈ ರಂಗದಲ್ಲಿ ಕ್ರಿಯೇಟಿವಿಟಿ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇರುವಂತಹವ್ರು ಏನಾದರೂ ಆಗಿದ್ರೆ ಅಂತಹವರಿಗೆ ಬಹಳ ಫ್ಯಾಷನ್ ಡಿಸೈನಿಂಗ್ ಮಾಡುವಂತಹವ್ರಿಗೆ ರಾಜಕೀಯ ರಂಗದಲ್ಲಿ ಇರುವಂತಹವ್ರಿಗೆ ಏಪ್ರಿಲ್ 11ರವರೆಗೂ ಕೂಡ ಲಾಭದಾಯಕವಾಗಿದೆ. ಏಪ್ರಿಲ್ 11ರ ನಂತರದಲ್ಲಿ ಇರುವಂತಹ ಫಲಿತಾಂಶಗಳೇ ಬೇರೆ ಇರುತ್ತೆ. ಏಪ್ರಿಲ್ 11ಕ್ಕೂ ಮುಂಚಿತವಾಗಿ ಈ ಜನವರಿಯಿಂದ ಏಪ್ರಿಲ್ 11ರವರೆಗೂ ಕೂಡ ಈ ರೀತಿಯಾಗಿ ನಿಮಗೆ ಲಾಭದಾಯಕವಾಗಿದೆ ಕ್ರಿಯೇಟಿವಿಟಿ ಫೀಲ್ಡ್ ಅಲ್ಲಿ ಇರುವಂತಹವ್ರಿಗೆ. ಹಾಗೇನೆ ಏಪ್ರಿಲ್ 11ರ ನಂತರ 2022ನೇ ವರೆಗೂ ಗುರು ಕುಂಭದಿಂದ ಮೀನರಾಶಿಗೆ ಪ್ರವೇಶವನ್ನ ಮಾಡ್ತಾ ಇದ್ದಾನೆ. ಆ ರೀತಿ ಕುಂಭರಾಶಿಗೆ ಪ್ರವೇಶವನ್ನ ಮಾಡಿದಾಗ ಕುಂಭದಿಂದ ಮೀನರಾಶಿಗೆ ಪ್ರವೇಶವನ್ನ ಮಾಡಿದಾಗ ತುಲಾರಾಶಿಗೆ ಏನ್ ಫಲಿತಾಂಶಗಳನ್ನ ನೀಡ್ತಾನಪ್ಪ ಅಂದ್ರೆ ಉದ್ಯೋಗ ಅವಕಾಶಗಳನ್ನ ಹೆಚ್ಚಿಸ್ತಾನೆ, ಇನ್ಕಮ್ ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಗ್ತದೆ. ಹಾಗೆಯೇ ಸ್ವಂತ ರಾಶಿಯಾಗಿರುವಂತಹ ಕೇತು ಕೂಡ ಬರ್ತಾ ಇರೋದ್ರಿಂದಾಗಿ ಏಪ್ರಿಲ್ 12ರಂದು ಆ ರೀತಿಯಾದಂತಹ ಒಂದು ವೈರಾಗ್ಯ ಭಾವವನ್ನು ನೀಡ್ತಾನೆ. ಅಂದ್ರೆ ಕೇತು ಯಾವಾಗ ನಿಮಗೆ ಸ್ವಂತ ತಮ್ಮ ರಾಶಿಯಲ್ಲೇ ಸ್ವತಃ ತುಲಾ ರಾಶಿಗೆ ಪ್ರವೇಶವನ್ನ ಮಾಡ್ತಾ ಇರೋದ್ರಿಂದಾಗಿ ಏಪ್ರಿಲ್ 12ನೇ ತಾರೀಕು ನಿಮಗೆ ವೈರಾಗ್ಯ ಭಾವ ಅನ್ನೋದು ಉಂಟಾಗ್ತದೆ. ತುಲಾ ರಾಶಿಯಲ್ಲಿ ಇರುವಂತಹವ್ರಿಗೆ ಜೀವನ ಬೇಡ ಅನ್ನೋದು ನಶ್ವರ ಅನ್ನುವಂಥದ್ದನ್ನು ಮಾತಾಡುವಂಥದ್ದು, ಆ ವೈರಾಗ್ಯತೆ ಆಧ್ಯಾತ್ಮಿಕ ಕಡೆಗೆ ಜ್ಞಾನ, ದೈವ ಅಥವಾ ಇನ್ನು ಮೋಕ್ಷದ ಕಡೆಗೆ ಜ್ಞಾನ ಇರುತ್ತದಂಥದ್ದು, ನಿಮಗೆ ಮನಸ್ಸು ಚೇಂಜ್ ಆಗ್ತಾ ಹೋಗ್ತದೆ. ನೀವು ಮಾಡುವಂತ ಪ್ರತಿಯೊಂದು ವಿಷಯದಲ್ಲೂ ಕೂಡ ಒಂದು ಆಧ್ಯಾತ್ಮಿಕ ಚಿಂತನೆಯನ್ನು ಬೆಳೆಸ್ಕೊಳ್ತೀರಿ, ಒಂದು ವೈರಾಗ್ಯ ಭಾವ ಅನ್ನೋದು ನಿಮ್ಮಲ್ಲಿ ಬರ್ತದೆ. ಏನು ಮಾಡಿದ್ರು ಕೂಡ ನಿಮಗೆ ಬೇಸರ ಅನ್ನೋದು ಇರುತ್ತದೆ, ಯಾವುದ್ರಲ್ಲೂ ಕೂಡ ನೀವು ನೆಮ್ಮದಿಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇರತದಂತಹ ಭಾವಗಳನ್ನ ಕೇತು ನಿಮ್ಮ ಸ್ವಸ್ಥಾನಕ್ಕೆ ಬಂದಾಗ, ನಿಮ್ಮ ರಾಶಿಗೆ ಬಂದಾಗ ಈ ರೀತಿಯಂತಹ ಫಲಿತಾಂಶಗಳನ್ನ ಏಪ್ರಿಲ್ 12ರ ನಂತರದಲ್ಲಿ ನಿಮಗೆ ನೀಡ್ತಾನೆ. ಹಾಗೆಯೇ ತುಲಾ ರಾಶಿಯವರಿಗೆ ಉದ್ಯೋಗ ಅವಕಾಶಗಳು ಹೆಚ್ಚಾಗಿ ನೀಡುತ್ತಾನೆ ಗುರು ಅನ್ನುವಂಥವ್ನು. ಏಪ್ರಿಲ್ 11ರ ನಂತರದಲ್ಲಿ ಬಹಳ ದಿನಗಳಿಂದ ಉದ್ಯೋಗದ ಪ್ರಯತ್ನಗಳನ್ನು ಮಾಡ್ತಾ ಇರುವಂತಹವ್ರಿಗೂ ಕೂಡ ಈ ಒಂದು ಗುರು ಯಾವಾಗ 11ಕ್ಕೆ ಕುಂಭರಾಶಿಯಿಂದ ಮೀನರಾಶಿಗೆ ಹೋಗ್ತಾನೆ ಅವಾಗ ಇದೆಲ್ಲವೂ ಕೂಡ ಉದ್ಯೋಗ ಪ್ರಾಪ್ತಿಯಾಗ್ತದೆ ನಿಮಗೆ. ಹಾಗೇನೆ ನಿಮಗೆ ಶನಿ ಒಂದು ಕಡೆ ಕೂಡ ಸಂಚಾರವನ್ನ ಮಾಡ್ತಾ ಇದ್ದಾನೆ. ಈ ರೀತಿಯಾಗಿ ಏನೋ ಗುರುಫಲ ಅನ್ನುವಂಥದ್ದು, ಗುರುಫಲ ಗುರು ಅನ್ನುವಂಥವ್ನು ಈ ರೀತಿಯಾದಂತಹ ಫಲಗಳನ್ನು ತುಲಾರಾಶಿಯವರಿಗೆ ನೀಡ್ತಾನೆ. ಈಗ ನಿಮಗೆ ಶನಿ ಕೂಡ ಸಂಚಾರವನ್ನ ಬದಲಾವಣೆ ಮಾಡ್ತಾ ಇದ್ದಾನೆ, ಆ ಒಂದು ಶನಿ ಏನ್ ಫಲಿತಾಂಶಗಳನ್ನ ನೀಡ್ತಾನೆ ಅಂತ ನೋಡಿದಾಗ ಶನಿಯು ಕೂಡ ನಿಮಗೆ ವಿಶೇಷವಾದಂತಹ ಫಲಿತಾಂಶಗಳನ್ನ ನೀಡ್ತಾ ಇದ್ದಾನೆ. ಶನಿ ಯಾವಾಗ ಬದಲಾವಣೆ ಆಗೋಕ್ಕೂ ಮುಂಚೆ ಮಕರದಲ್ಲಿದ್ದಾಗ ಇನ್ಸೂರೆನ್ಸ್ ಮೂಲವಾದಂತಹ ಲಾಭಗಳನ್ನ ಪಡೆಯುವಂತಹ ಯೋಗ ಫಲಗಳನ್ನ ನಿಮಗೆ ನೀಡ್ತಾ ಇದ್ದಾನೆ ಮಕರ ರಾಶಿಯಲ್ಲಿ ಇರುವಂತಹವರೆಗೂ ಕೂಡ. ಕುಂಭರಾಶಿಗೆ ಯಾವಾಗ ಬದಲಾವಣೆ ಆಗ್ತಾನೆ ಬೇರೆ ರೀತಿಯಾದಂತಹ ಫಲಿತಾಂಶಗಳಿರುತ್ತೆ. ಇನ್ಸೂರೆನ್ಸ್ ಮೂಲವಾದಂತಹ ಲಾಭಗಳು, ಶೇರ್ ಮಾರ್ಕೆಟಿಂಗ್ ಈ ರೀತಿಯಾದಂತಹ ಮೂಲಗಳನ್ನ ಮಕರ ರಾಶಿಯಲ್ಲಿ ಇರುವಾಗಲೇ ನಿಮಗೆ ತುಲಾ ರಾಶಿಯಲ್ಲಿ ಇರುವಂತಹವ್ರಿಗೆ ಲಭ್ಯವನ್ನ ನೀಡ್ತಾನೆ. ಹಾಗೆಯೇ ರಿಸರ್ಚ್ ಮೂಲಕವಾಗಿ ಚೆನ್ನಾಗಿ ಅಭಿವೃದ್ಧಿಯನ್ನ ಹೊಂದ್ತೀರಾ, ಯಾರಾದ್ರೂ ರಿಸರ್ಚ್ PhD ಮಾಡ್ಕೊಳ್ತಾ ಇದ್ದೀರಾ ಅಥವಾ ಯಾವ್ದಾದ್ರು ಒಂದು ವಿಷಯದ ಮೇಲೆ ದೀರ್ಘವಾದಂತಹ ಸುದೀರ್ಘವಾದಂತಹ ರಿಸರ್ಚ್ ಗಳನ್ನ ಮಾಡ್ತಾ ಇದ್ದೀರಾ ಅಂದ್ರೆ ಆದಂತಹ ರಿಸರ್ಚ್ ಗಳು ಕೈಗೂಡ್ತವೆ, ನಿಮ್ಗೆ ಚೆನ್ನಾಗಿ ಆಗಿಬರುತ್ತೆ. ಆ ರಿಸರ್ಚ್ ಏನೇ ರಿಸರ್ಚ್ ಮಾಡಕ್ ಹೋದ್ರು ಕೂಡ ನಿಮ್ಗೆಲ್ಲವೂ ಕೂಡ ಚೆನ್ನಾಗಿ ಆಗಬರುವಂತದನ್ನ ನೀಡ್ತಾನೆ. ಹಾಗೇನೆ ಪೌರ ಕಾರ್ಮಿಕರು ಈ ರೀತಿಯಾದಂತವ್ರಿಗೂ ಕೂಡ ಒಳ್ಳೆಯ ರೀತಿಯಾದಂತಹ ಒಂದು ಅಭಿವೃದ್ಧಿಗಳನ್ನ ನೀಡಿದ್ದಾನೆ. ಹಾಗೇನೆ ಇನ್ನು ಹೇಳ್ಬೇಕಪ್ಪ ಅಂದ್ರೆ ಪೂರ್ವಿಕರ ಒಂದು ಆಸ್ತಿ, ಪೂರ್ವಾರ್ಜಿತ ಆಸ್ತಿಗಳ ಕುರಿತಾಗಿ ಕುಟುಂಬದ ಸದಸ್ಯರಲ್ಲಿ ಸರಿಯಾದಂತಹ ಅನ್ಯೋನ್ಯತೆ ಇದ್ದು ಆಸ್ತಿ ವಿಚಾರದಲ್ಲಿ ಸರಿಯಾಗಿ ತುಲನಾತ್ಮಕವಾದಂತಹ ಡಿಸಿಷನ್ಸ್ ಗಳನ್ನು ತೆಗೆದುಕೊಳ್ಳುವಂತಹ ಯೋಗ ಫಲಗಳನ್ನ ನೀಡ್ತಾ ಇದ್ದಾನೆ ಶನಿ ನಿಮಗೆ ಮಕರ ರಾಶಿಯಲ್ಲಿ ಇದ್ದಾಗ ತುಲಾ ರಾಶಿಯವ್ರಿಗೆ. ಈಗ ಮನೆಯಲ್ಲಿ ಯಾವ್ದಾದ್ರು ಒಂದು ಪಿತ್ರಾರ್ಜಿತ ಆಸ್ತಿ ಇತ್ತು, ಆಸ್ತಿ ಭಾಗ ಮಾಡ್ಕೊಳ್ಳೋಕೆ ಅಂತ ಟ್ರೈ ಮಾಡ್ತಿರ್ತೀರಾ, ಆಗ್ತಾ ಇರೋದಿಲ್ಲ, ಒಬ್ರೊಪ್ಪಿದ್ರೆ ಇನ್ನೊಬ್ಬರೊಪ್ತಿರೋದಿಲ್ಲ, ಈ ರೀತಿದ ಏನಾದ್ರು ಡಿಸ್ಕಷನ್ ಆಗ್ತಾ ಇರುತ್ತೆ ಮನೆಯಲ್ಲಿ. ಆದ್ರದ ಡಿಸ್ಕಷನ್ ಸರಿ ಹೋಗ್ತಾ ಇಲ್ಲ, ಮನೆಯಲ್ಲಿ ಏನು ಕೂಡ ಅಂದಾಜು ಸಿಗ್ತಾ ಇಲ್ಲ ಅಂದಾಗ ನಿಮಗೆ ಈ ಒಂದು ಜನವರಿಯಿಂದ ಒಂದು ಏಪ್ರಿಲ್ನ 28ರ ಒಳಗಾಗಿ ಆರ್ತದಂತಹ ಒಂದು ಅನುಕೂಲಕರವಾದಂತಹ ವಾತಾವರಣ, ನಿಮಗೆ ಆಸ್ತಿ ಪಾಸ್ತಿಗಳ ವಿಚಾರಗಳಲ್ಲಿ ಸರಿಯಾದಂತಹ ಡಿಸಿಷನ್ ನ ತೆಗೆದುಕೊಳ್ಳುವಂತಹ ಒಂದು ಫಲಗಳನ್ನ ಕೂಡ ಶನಿ ನಿಮಗೆ ನೀಡ್ತಾ ಇದ್ದಾನೆ ತುಲಾ ರಾಶಿಯವರಿಗೆ ಮಕರ ರಾಶಿಯಲ್ಲಿ ಶನಿ ಇದ್ದಾಗ ಈ ರೀತಿಯಾದಂತಹ ಫಲಗಳನ್ನ. ಹಾಗೆಯೇ ಏಪ್ರಿಲ್ 28ರ ನಂತರದಲ್ಲಿ ಬದಲಾವಣೆ ಆದ ನಂತರದಲ್ಲಿ ಕುಂಭರಾಶಿಗೆ ಯಾವಾಗ ಶನಿ ಪ್ರವೇಶವನ್ನ ಮಾಡ್ತಾನೆ ಅವಾಗ ತುಲಾ ರಾಶಿಯವರಿಗೆ ಏನ್ ಫಲಿತಾಂಶಗಳನ್ನ ನೀಡ್ತಾನಪ್ಪ ಅಂತಂದ್ರೆ ನಿಮಗೆ ವಿಶೇಷವಾಗಿ ಈ ರೀತಿಯಾಗಿ ಏಪ್ರಿಲ್ 28ರ ನಂತರದಲ್ಲಿ ತುಲಾ ರಾಶಿಯವರಿಗೆ ಏನಂತ ಫಲಿತಾಂಶಗಳನ್ನ ನೀಡ್ತಾನಪ್ಪ ಅಂದ್ರೆ ನಿಮಗೆ ವಿಶೇಷವಾಗಿ ಹೇಗೂ ಕೂಡ ಸ್ವಸ್ಥಾನದಲ್ಲಿ ಕೇತು ಇದ್ದಾನೆ,
ಹಾಗಾಗಿ ಈ ಆಧ್ಯಾತ್ಮಿಕವಾದಂತಹ ಭಾವನೆಗಳನ್ನು, ಆಧ್ಯಾತ್ಮಿಕ ಚಿಂತನೆ, ಪುಣ್ಯಕ್ಷೇತ್ರಗಳ ದರ್ಶನ, ಇದನ್ನು ಕೂಡ ನಿಮಗೆ ಶನಿ ವಿಶೇಷವಾಗಿ ನೀಡ್ತಾ ಹೋಗ್ತಾನೆ. ಆಧ್ಯಾತ್ಮಿಕವಾದಂತಹ ಚಿಂತನೆ, ಪುಣ್ಯಕ್ಷೇತ್ರಗಳ ದರ್ಶನ ಇರ್ತದಂಥದ್ದು. ಎಲ್ಲೋ ದೂರದಲ್ಲಿರುವಂತಹ ಒಂದು ಪ್ರದೇಶದಲ್ಲಿರುವಂತಹ ದೇವಾಲಯಕ್ಕೆ ಹೋಗ್ಬೇಕು ಅಂತ ತುಂಬಾ ದಿನಗಳಿಂದ ಅನ್ಕೊಳ್ತಿರ್ತೀರಿ, ಅಥವಾ ಎಲ್ಲಾದರೂ ಒಂದು ಕೇದಾರನಾಥ ಯಾತ್ರೆ ಮಾಡಬೇಕು, ಕಾಶಿಗೆ ಹೋಗಿ ಬರಬೇಕು, ಈ ರೀತಿಯಾದಂತಹ ಆಸೆಗಳಿರುತ್ತೆ, ಅಂಥದ್ದೆಲ್ಲವೂ ಕೂಡ ಕೈಗೂಡುತ್ತೆ. ಈ ಒಂದು ಶನಿ ಯಾವಾಗ ಕುಂಭರಾಶಿಗೆ ಪ್ರವೇಶವಾದಾಗ, ಕುಂಭರಾಶಿಗೆ ಯಾವಾಗ ಪ್ರವೇಶವಾಗ್ತಾನೆ ಶನಿ, ಆಗ ನಿಮಗೆ ಬಹಳ ವಿಶೇಷವಾಗಿ ಆಧ್ಯಾತ್ಮಿಕವಾದಂತಹ ಒಲವುಗಳು, ಆ ಒಂದು ವೈರಾಗ್ಯ ಭಾವ ಅನ್ನುವಂಥದ್ದು. ಕೆಲವರಿಗೆ ಏನಾದರೂ ನಿಮ್ಮ ಜಾತಕದ ವೈಯಕ್ತಿಕ ಜಾತಕದಲ್ಲಿ ನೀವು ಸನ್ಯಾಸಿಗಳಾಗುವಂಥ ಯೋಗಗಳಿದ್ರು ಕೂಡ ಆದಂಥ ಸನ್ಯಾಸಿ ಯೋಗಗಳು ಕೂಡ ನಿಮಗೆ ಪ್ರಾಪ್ತವಾಗಬಹುದು. ಆದಂಥದ್ದನ್ನ ನೀವು, ನಿಮ್ಗೆ ಅದ್ರ ಇಂಟ್ರೆಸ್ಟ್ ಇದ್ರೆ ನೀವು ಖಂಡಿತವಾಗಿ ಮುಂದುವರಿಸ್ಕೊಂಡು ಹೋಗ್ಬೋದು. ಹಾಗೆಯೇ ಶನಿ ಗುರುಗಳ ಫಲಗಳನ್ನು ನೋಡಿದಾಗ, ಈ ಟೆಕ್ನಿಕಲ್ ಫೀಲ್ಡ್ ಅಲ್ಲಿ ಜಾಬ್ ಮಾಡ್ತಾ ಇರುವಂತಹವ್ರಿಗೆ, ಹಾಗೆಯೇ ಇಲ್ಲಿ ಲೀಗಲ್ ವೈಸ್ ಜಾಬ್ಸ್ ಅಂದ್ರೆ ಈ ಒಂದು ಕೋರ್ಟ್ ಪರವಾದಂತಹ ಸಂಬಂಧದಂತಹ ಕೆಲಸಗಳನ್ನು ಮಾಡುವಂತಹವರಿಗೆ ಒಳ್ಳೆಯ ಫಲಿತಾಂಶಗಳನ್ನ ನೀಡ್ತಾ ಇದ್ದಾರೆ. ಜಾಬ್ಗಳು ಸಿಗುವಂತಹ ಫಲಿತಾಂಶಗಳು ಕೂಡ ನಿಮ್ಗಿದೆ. ಯಾರಾದ್ರೂ ತುಲರಾಶಿಯವರು ಬಹಳಷ್ಟು ಜಾಬ್ ವೈಸ್ ನೀವೇನಾದ್ರೂ ಪ್ರಯತ್ನಗಳನ್ನ ಮಾಡ್ತಿದ್ರೆ ಈ ಹಿಂದಿನ ವರ್ಷದಲ್ಲೆಲ್ಲ, ಖಂಡಿತವಾಗಿ ಈ ವರ್ಷ ನಿಮ್ಗೆ 2022ನೇ ಇಸವಿಯಲ್ಲಿ ಜಾಬ್ ಅನ್ನೋದು ಕನ್ಫರ್ಮ್ ಆಗುತ್ತೆ, ಜಾಬ್ ಸಿಗ್ತಾ ಹೋಗ್ತದೆ. ಹಾಗೇನೆ ಇನ್ನು ಶನಿಯ ಬದಲಾವಣೆ ಆಗ್ತಾ ಇರೋದ್ರಿಂದಾಗಿ April 28 ನಂತರದಲ್ಲಿ ವಿವಾಹ ಪ್ರಯತ್ನಗಳೇನಾದ್ರೂ ಮಾಡ್ತಾ ಇರುವಂತಹವ್ರು ಇದ್ರೆ ತುಲಾರಾಶಿಯಲ್ಲಿ ಇರುವಂತಹವರು ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ. ನಿಮ್ಮಲ್ಲಿ ಸಪ್ತಮದಲ್ಲಿ ರಾಹು ಇರೋದ್ರಿಂದಾಗಿ ನಿಮ್ಮ ರಾಶಿಯವರಿಗೆ ಕೇತುವು ಕೂಡ ನಿಮ್ಮ ಸ್ವಸ್ಥಾನದಲ್ಲೇ ಇರೋದ್ರಿಂದಾಗಿ ಈ ಒಂದು ಹಾಗೇನೆ ಶನಿ ಕೂಡ ನಿಮ್ಮ ಹತ್ತಿರದಲ್ಲಿಯೇ ಕೂಡ ಇರೋದ್ರಿಂದಾಗಿ ಬಹಳ ಒಂದು ತ್ರಿಕೋನವಾದಂತಹ ಒಂದು ಕಾಂಬಿನೇಷನ್ ಇರೋದ್ರಿಂದಾಗಿ, ಲಗ್ನದಲ್ಲಿ ನಿಮಗೆ ಕೇತು ಕೂಡ ಇರೋದ್ರಿಂದಾಗಿ ಈ ಒಂದು ಫಲ ಅನ್ನುವಂಥದ್ದು ಸ್ವಲ್ಪ ನಿಮಗೆ ವಿವಾಹ ಪರವಾದಂತಹ ಸ್ವಲ್ಪ ಜಾಗೃತಿನ ತೆಗೆದುಕೊಳ್ಬೇಕಾಗುತ್ತೆ. ವಿವಾಹವಾಗುವಂತಹ ವೇಳೆಯಲ್ಲಿ ಹೆಣ್ಣು ಗಂಡು ನೋಡಿಕೊಂಡು ಮದುವೆ ಆಗುವಂತಹ ವೇಳೆಯಲ್ಲಿ ಸ್ವಲ್ಪ ಎಲ್ಲ ಹಿಂದೆ ಮುಂದೆ ವಿಚಾರಿಸಿ ನೋಡಿ ಮಾಡಿ ಮದುವೆ ಆಗಬೇಕಾಗುತ್ತೆ. ಇಲ್ಲಾಂದ್ರೆ ಮುಂಚೆ ಏನಿತರ ಇದು ಡಿಸ್ಟರ್ಬ್ ಆಗುವಂಥದ್ದು ಏನಾದರೂ ಆಗುತ್ತೆ ಇರೋದಂತು. ಆದರೆ ಏನು ಫಲಿತಾಂಶಗಳನ್ನು ನೀಡ್ತಾವಪ್ಪ ಇವು ಅಂದ್ರೆ ವಿವಾಹ ಪ್ರಯತ್ನಗಳನ್ನ ಏನು ಮುಗಿಸಕ್ಕಾಗೋದಿಲ್ಲ, ನೀವು ಈ ಒಂದು ವರ್ಷದಲ್ಲಿ ನಿಮಗೆ ಆಗಕ್ಕೆ ಆಗೋದಿಲ್ಲ ಅನ್ನುವಂಥದ್ದೇ ಇಲ್ಲ, ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ. ಹಾಗೆಯೇ ಇನ್ನು ಮದುವೆ ಆಗಬೇಕು ಅನ್ನುವಂಥದ್ರಲ್ಲಿ ಡಿಸ್ಟರ್ಬ್ಗಳಾಗುವಂಥದ್ದು, ಹಾಗೂ ಇನ್ನು ಆರೋಗ್ಯಪರವಾದಂತಹ ವಿಚಾರಗಳಲ್ಲಿ ನೋಡಿದಾಗ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ. ತುಲಾರಾಶಿಯವರು ಈ ಒಂದು 2022ನೇ ಇಸವಿಯಲ್ಲಿ ಸ್ವಲ್ಪ ಆರೋಗ್ಯದ ಪರವಾಗಿ ಕೂಡ ನೀವು ಡಿಸ್ಟರ್ಬ್ ಆಗ್ತೀರಾ. ಆ ಒಂದು ಡಿಸ್ಟರ್ಬ್ನೆಸ್ ಅನ್ನೋದನ್ನ ನೀವು ಕಂಟ್ರೋಲ್ ಮಾಡಿಕೊಂಡಾಗ ಸ್ವಲ್ಪ ನೀವು ಈ ರೀತಿಗೆ ಅಂದ್ರೆ ನಿಮ್ಗೆ ಗೊತ್ತಿರೋದಿಲ್ಲ, ಈ ಹಿಂದೆ ನೀವು ಬಹಳಷ್ಟು ಜಾಲಿ ಆಗಿರುವಂತಹ ಮನುಷ್ಯರಾಗಿರ್ತೀರಿ, ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಾ ಇರೋದಿಲ್ಲ, ಈ ರೀತಿಯಾದಂತಹ ಆಧ್ಯಾತ್ಮಿಕ ಭಾವನೆಗಳು ಬೇರೆ ಬರ್ತಾ ಇರುತ್ತೆ, ವೈರಾಗ್ಯ ಭಾವನೆ, ಇದೆಲ್ಲವೂ ಕೂಡ ಯಾಕೆ ಹಿಂಗಾಗ್ತಾ ಇದೆ ಅಂತ ಅರ್ಥ ಮಾಡ್ಕೊಳಕ್ಕಾಗ್ದಲ್ಲ ಕೂಡ ನೀವು ಅನಾರೋಗ್ಯಕ್ಕೆ ಒಳಗಾಗ್ಬಹುದು. ಸ್ವಲ್ಪ ಆ ರೀತಿಯಾಗಿ ಮಾನಸಿಕವಾಗಿ ಕೂಡ ನೀವು ಸ್ಟ್ರೆಂತ್ ಆಗುವಂಥದ್ದನ್ನ ಕಲಿಬೇಕಾಗುತ್ತೆ ತುಲಾರಾಶಿಯಲ್ಲಿ ಇರುವಂತಹವರು. ಹಾಗೆಯೇ ಸಪ್ತಮ ಸ್ಥಾನದಲ್ಲಿ ರಾಹು ಸಂಚಾರದಿಂದಾಗಿ ಜೀವನ ಸಂಗಾತಿಯಿಂದಾಗಿ ಈ ಆಲ್ರೆಡಿ ಮದುವೆ ಆಗಿರುವಂತಹವ್ರು ಇದ್ರೆ ಜೀವನ ಸಂಗಾತಿಯಿಂದ ನಿಮ್ಗೆ ವಿದೇಶಿ ಯೋಗಗಳನ್ನು ನೀಡುವಂತಹ ಫಲಗಳು. ವಿದೇಶಿ ಯೋಗ ಅಂದ್ರೆ ನಿಮ್ಗೆ ಸಪ್ತಮದಲ್ಲೇ, ಅಂದ್ರೆ ಸಪ್ತಮ ಸ್ಥಾನ ಅಂದ್ರೆ ವಿವಾಹ ಇದು ಸ್ಥಾನವಾಗಿರೋದ್ರಿಂದಾಗಿ ನಿಮ್ಗೆ ಸಪ್ತಮ ಸ್ಥಾನದಲ್ಲಿಯೇ ವಿಶೇಷವಾಗಿ ನಿಮ್ಮ ಸಂಗಾತಿಯಿಂದ ವಿದೇಶಿ ಯೋಗ ಅನ್ನುವಂಥದ್ದು. ಎಲ್ಲಾದ್ರೂ ನೀವು ದೂರ ಪ್ರಯಾಣ, ವಿದೇಶಿ ಪ್ರಯಾಣವನ್ನ ಮಾಡುವಂಥದ್ದು, ಎಲ್ಲಾದರೂ ಔಟ್ ಆಫ್ ಕಂಟ್ರಿಗೆ ಹೋಗಿ ನಿಮ್ಮ ಒಂದು ವೆಕೇಶನ್ ಕಂಪ್ಲೀಟ್ ಮಾಡ್ಕೊಂಡು ಬರುವಂಥದ್ದು, ಈ ರೀತಿಯಾದಂತಹ ಯೋಗ ಫಲಗಳನ್ನು ನೀವು ಮಾಡ್ಕೊಳ್ಬಹುದಾಗಿದೆ. ಈ ರೀತಿಯಾದಂತಹ ಫಲಗಳು ನಿಮಗೆ ರಾಹು ಅನ್ನುವಂಥವ್ರು ನೀಡ್ತಾ ಇದ್ದಾನೆ. ಹಾಗೆಯೇ ಇನ್ನು ಈ ರೀತಿಯಾದಂತಹ ಫಲಗಳು ತುಲಾರಾಶಿಯವ್ರಿಗಿರೋದ್ರಿಂದಾಗಿ ಶನಿ, ಕೇತು, ಈ ರಾಹು, ಈ ಒಂದು ಮೂರು ತ್ರಿಕೋನ ಅರಿತದಂತಹ ಒಂದು ಈ ಒಂದು ಕಾಂಬಿನೇಷನ್ಗಳಿಂದ ಸಮಸ್ಯೆಗಳು ಅನ್ನುವಂಥದ್ದು ಆಗ್ತಾ ಇರೋದ್ರಿಂದಾಗಿ ಪರಿಹಾರವಾಗಿ ಏನು ಪರಿಹಾರಗಳನ್ನು ಮಾಡ್ಕೊಳ್ಬಹುದು ತುಲಾರಾಶಿಯವರು ಅಂದಾಗ, ಶಿವಾಲಯದಲ್ಲಿ ಗಣಪತಿಯ ಶಿವಾಲಯ ಅಥವಾ ಗಣಪತಿಯ ದೇವಾಲಯಗಳಲ್ಲಿ ಪ್ರದಕ್ಷಿಣೆಗಳನ್ನು ಮಾಡುವಂಥದ್ದು, ದತ್ತಾತ್ರೇಯನನ್ನು ಆರಾಧನೆ ಮಾಡುವಂಥದ್ದು, ವಾರಾಹಿ ಅಮ್ಮನವರನ್ನು ಆರಾಧನೆ ಮಾಡುವಂಥದ್ದು, ಈ ರೀತಿಯಾದಂತಹ ಪರಿಹಾರಗಳನ್ನು ಮಾಡಿಕೊಂಡು 2022ನೇ ಇಸವಿಯಲ್ಲಿ ಉತ್ತಮವಾದಂತಹ ಫಲಿತಾಂಶಗಳನ್ನು ತುಲಾರಾಶಿಯವರು ಪಡ್ಕೊಳ್ಳುವಂಥದ್ದು. ಈ ವಿಧವಾಗಿ ನೀವು ಶಿವಾಲಯ ಆಗಿರಬಹುದು, ಗಣಪತಿಯನ್ನಾಗಿರಬಹುದು, ವಾರಾಹಿ ಅಮ್ಮನವರನ್ನೇ ಆಗಿರಬಹುದು, ಒಂದು ಗುರುಗಳ ಒಂದು ದರ್ಶನವನ್ನು ಮಾಡುವಂಥದ್ದು, ದತ್ತಾತ್ರೇಯರ ದರ್ಶನವನ್ನು ಮಾಡುವಂಥದ್ದು, ಈ ವಿಧವಾಗಿ ಮಾಡಿಕೊಂಡಾಗ ಉತ್ತಮ ಫಲಿತಾಂಶಗಳನ್ನು ಪಡ್ಕೊಳ್ತಾ ಹೋಗ್ತೀರಾ ತುಲಾರಾಶಿಯವರು. ಈ ವಿಧವಾಗಿ ತುಲಾರಾಶಿಯವರ 2022ನೇ ಇಸವಿಯ ಒಂದು ವರ್ಷ ಭವಿಷ್ಯ ಅನ್ನೋದು ಈ ವಿಧವಾಗಿತ್ತು. ನೀವು ಕೂಡ ನಿಮ್ಮ ರಾಶಿಯದ ತಿಳ್ಕೊಂಡು ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗ್ತಾ ಇರುವಂತಹ ದ್ವಾದಶ ರಾಶಿಗಳ 2022ನೇ ಇಸವಿಯ ವರ್ಷ ಭವಿಷ್ಯವನ್ನು ನೀವು ತಿಳ್ಕೊಳ್ಳಿ ನಿಮ್ಮ ರಾಶಿಗಳ ಅನುಗುಣವಾಗಿ ಅಂತ ಹೇಳ್ತಾ, ಎಲ್ರಿಗೂ ಈ ಮೂಲಕವಾಗಿ ಒಳ್ಳೆಯದಾಗಲಿ, ಇನ್ನು ಇತರರಿಗೂ ಕೂಡ ಅದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.